नमस्कार एवन न्यूज़ के स्वागत नानु श्रेया इंदु नगरद कंदगल हनुमंतराय रंगमंदिरदल्ली नडेद राष्ट्रीय सौहार्द वेदिकेय उद्घाटना मत्तु सौहार्दतेयत्त भारत चिंतना गोष्ठियन्नु ससिगे नीरु एरेयुव मूलक उद्घाटिसलायितु। इन्नु ई समारंभदल्ली चिंतकरु बरहगाररु मत्तु सौहार्द वेदिकेय एल्ला पदाधिकारिगळु भागियागिदरु मत्तु कार्यक्रमद प्रास्ताविकवागि डाक्टर जे एस पाटील मातनाडिदरु हागू श्री कोणेश्वर संस्थान मठद पीठाध्यक्षराद पूज्य श्री विश्वनाथ कोणेश्वर स्वामीजी उद्घाटिसिदरु। इन्नु ई समारंभदल्ली प्रोफेसर आर्के हुडुगी डॉक्टर जे एस पाटील प्रभु खानपुरे वसंत मुळसावळगी भीमशी कलादगी राजेश्वरी हिप्परगी फयाज कलादगी मोहन हिप्परगी मुंतादवरु उपस्थितरिद्दरु। देवर मत्तु धर्मद हेसरिनल्लि नडेदंत हिंसे अन्याय शोषणे बहुशः बेरेल्लू नडेयलिक्किल्ल। ದೇವರು ಮತ್ತು ಧರ್ಮವನ್ನು ಬಂಡವಾಳವಾಗಿಟ್ಟುಕೊಂಡು ಯಾವಾಗ ಯಾವಾಗ ಜಗತ್ತಿನಲ್ಲಿ ಅಥವಾ ಭೂಮಿಯ ಮೇಲೆ ಅನ್ಯಾಯ ಅಧರ್ಮ ಹೆಚ್ಚಾಗ್ತದೋ ಆವಾಗೆಲ್ಲ ದೇವರ ಅವತಾರ ತಾಳ್ತಾನೆ ಅನ್ನುವಂತಹ ಈ ಕಪೋಲ ಕಲ್ಪಿತವಾದ ಕಥೆಗಳನ್ನು ಕೇಳಿಕೊಂಡು ಬೆಳೆದವರು। ಆ ಇತಿಹಾಸವನ್ನು ಆ ಪರಂಪರೆಯನ್ನು ನಾಶಗೊಳಿಸಿದ ವಿದೇಶಿ ಆರ್ಯರು ಈ ನೆಲದ ಮೇಲೆ ಮಾಡಿದ ಮೊಟ್ಟ ಮೊದಲ ಆಕ್ರಮಣ ಅಂತ ನಾವು ಹೇಳಬೇಕು। ಅವರ ವಿರುದ್ಧ ತೊಡೆತಟ್ಟಿದಂತವರು ಆ ದಿನದ ನೆಲಮೂಲದ ದ್ರಾವಿಡ ಶೈವರು। ಆಗಿನ್ನೂ ಭಾಷೆಗಳ ಅಭಿವೃದ್ಧಿ ಲಿಪಿಗಳ ಅಭಿವೃದ್ಧಿ ಆಗದೇ ಇರೋದರಿಂದ ಈ ಘಟನೆಗಳು ಇತಿಹಾಸದಲ್ಲಿ ದಾಖಲಾಗಲಿಲ್ಲ ಲಿಖಿತ ರೂಪದಲ್ಲಿ। ಅದಾದ ನಂತರ ಮುಂದೆ ವೇದಗಳ ಕಾಲ ಮುಗಿದಾದ ಮೇಲೆ ಯಾವ ವಿದೇಶಿ ಯುರೇಷನ್ ಆರ್ಯರ ಅತಿಕ್ರಮಣ ಅನ್ಯಾಯ ಅತ್ಯಾಚಾರಗಳು ಉತ್ತರ ಭಾರತದ ಗಂಗಾ ತಟದಲ್ಲಿ ಮಿತಿ ಮೀರಿದವೋ ಅದಕ್ಕೆ ಪ್ರತಿದ್ವಂದ್ವಿಯಾಗಿ ಬುದ್ಧ ಒಂದು ಹೊಸ ಚಿಂತನೆಯನ್ನ ಪರ್ಯಾಯ ಚಳುವಳಿಯನ್ನ ರೂಪಿಸುತ್ತಾನೆ। ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎವನ್ ನ್ಯೂಸ್ ದ ಫೇಸ್ ಆಫ್ ಟ್ರಸ್ಟ್।